ಮೈಸೂರು ದಸರಾದಲ್ಲಿ ಪ್ರತಿ ವರ್ಷ ನಡೀತಾ ಇದ್ದ ಹಾಗೆ ಈ ವರ್ಷವೂ ಕೂಡ ಎಲ್ಲಾ ತರಹದ ಕಾರ್ಯಕ್ರಮಗಳು ನಡೆಯುತ್ತವೆ ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಸಿನಿಮಾ ತಂಡದಿಂದ ಮನರಂಜನೆ ಕಾರ್ಯಕ್ರಮ, ಕವಿಗೋಷ್ಠಿ, ಸಾಹಿತ್ಯ ಗೋಷ್ಠಿ, ಹೀಗೆ ಪ್ರತಿಯೊಂದು ಕೂಡ ನಡೆಯುತ್ತವೆ. ಜೊತೆಗೆ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನೇನು ತಪ್ಪೇ ಮಾಡಿಲ್ಲ ಅಂತ ಬಹಳ ಸರಾಗವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಸಿಎಂ ನೋಡೋಣ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಉದ್ಘಾಟನೆ ಆಗ್ತದೆ, ಮತ್ತೆ ಸಿನಿಮಾ ಉತ್ಸವ, ಸಾಹಿತ್ಯ ಕವಿಗೋಷ್ಠಿ ಇವೆಲ್ಲವೂ ಕೂಡ ನಡೀತದೆ. ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅನೇಕ ಮೀಟಿಂಗ್ಗಳನ್ನು ಮಾಡಿ ತಗೊಂಡಿದ್ದಾರೆ. ಈ ಸಾರಿ ನಿಮಗೆಲ್ಲ ಗೊತ್ತಿದೆ, ಹಂಪ ನಾಗರಾಜಯ್ಯನವರು ದಸರಾ ಉದ್ಘಾಟನೆ ಮಾಡ್ತಾರೆ. ಸೊ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ದಸರಾ ಈ ಸಾರಿ ಭಾಳ ಚೆನ್ನಾಗಾಗಬೇಕು, ಜನರ ಉತ್ಸವದ ರೀತಿ ಆಗಬೇಕು, ಜನರ ಉತ್ಸವದ ರೀತಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ, ಮತ್ತು ಪ್ರವಾಸೋದ್ಯಮ ಇಲಾಖೆಯವ್ರಿಗೆ, ಮತ್ತು ಕಾರ್ಪೊರೇಷನ್ನವ್ರಿಗೆ, ಮತ್ತು ಮೂಡಾದವ್ರಿಗೆ, ಇವರೆಲ್ರಿಗೂ ಕೂಡ ಸ್ಪಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೆ. ಸೊ